ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಏರೋದಕ್ಕೆ ಬಿಜೆಪಿ ಕೂಡ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಳ್ಳತಾ ಇದೆ. ಇನ್ನು ಮುಂಬರುವ ವಿಧಾನಸಭಾ ಚುನಾವಣೆಯ ಪ್ರಮುಖ ಟಾರ್ಗೆಟ್ ಕರ್ನಾಟಕವೇ ಆಗಿದೆ ಬಿಜೆಪಿಗೆ. ಹಾಗಾಗಿ ಮತ್ತೆ ಅಧಿಕಾರಕ್ಕೆ ಏರೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸುತ್ತಾ ಇದೆ. ರಾಜ್ಯಕ್ಕೆ ಹಾಗಾಗಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಎಂಟ್ರಿಯನ್ನು ಕೊಡ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಮಲ ಅರಳಿಸೋದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ. ಇದೇ ತಿಂಗಳಿನಲ್ಲಿ ಮೂರು ಬಾರಿ ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹಳೆ ಮೈಸೂರು ಭಾಗದಲ್ಲಿ ಮೋದಿ ಮತ ಭೇಟಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿ 6 ರಂದು ತುಮಕೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಫೆಬ್ರವರಿ 13 ರಂದು ಬೆಂಗಳೂರು ಏರ್ ಶೋಗೆ ಚಾಲನೆಯನ್ನು ನೀಡಲಿದ್ದಾರೆ. ಫೆಬ್ರವರಿ 27 ರಂದು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅಭಿವೃದ್ಧಿ ಯೋಜನೆಗಳ ಮೂಲಕ ನಮೋ ಮತ ಮಂತ್ರವನ್ನ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ. ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಪಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ರಾಜ್ಯಕ್ಕೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಅಭಿವೃದ್ಧಿ ಯೋಜನೆಗಳ ಮೂಲಕ ಮತ ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಇನ್ನು ನಮೋ ಕಹಳಿಯನ್ನು ಗಮನಿಸೋದಾದರೆ ಗುಬ್ಬಿ ತಾಲೂಕಿನ ನೆಟ್ಟೂರು ಬಳಿ ಎಚ್ಇಎಲ್ ಘಟಕಕ್ಕೆ ಚಾಲನೆ ನೀಡ್ತಾರೆ. 2016 ಜನವರಿ 3 ರಂದು ಮೋದಿ ಅವರೇ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಸುಮಾರು 614 ಎಕರೆ ಜಾಗದಲ್ಲಿ ಎಚ್ಇಎಲ್ ಘಟಕ ನಿರ್ಮಾಣ ಆಗಿದೆ. 6,400 ಕೋಟಿ ವೆಚ್ಚದಲ್ಲಿ ಉತ್ಪಾದನಾ ಘಟಕ ನಿರ್ಮಾಣ ಆಗಿದೆ. 5-6 ಜನ ಪ್ರಯಾಣಿಸಬಹುದಾದ ಹೆಲಿಕಾಪ್ಟರ್ಗಳ ಉತ್ಪಾದನೆ 614ರಲ್ಲಿ 529 ಎಕರೆ ಜಾಗದಲ್ಲಿ ಹೆಲಿಕಾಪ್ಟರ್ ಬಿಡಿ ಭಾಗವನ್ನು ತಯಾರಿಕೆ ಮಾಡಲಾಗ್ತಾ ಇದೆ. ಅದೇ ವೇದಿಕೆಯಲ್ಲೇ ಜನಜೀವನ್ ಮಿಷನ್ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇನ್ನೀ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಗಮನಿಸಬಹುದು ಉತ್ತರದಲ್ಲಿ ದಂಡಯಾತ್ರೆಯ ನಂತರ ಈಗ ದಕ್ಷಿಣಕ್ಕೂ ಕೂಡ ಕಾಲಿಡ್ತಾ ಇದ್ದಾರೆ. ಅದು ಅಭಿವೃದ್ಧಿ ಯೋಜನೆಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮತ ಮಂತ್ರವನ್ನು ಜಪಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಪದೇ ಪದೇ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡೋ ಮೂಲಕ ಇಲ್ಲೂ ಕೂಡ ಮತ್ತೊಮ್ಮೆ ಬಿಜೆಪಿಯನ್ನು ಗೆಲ್ಲಿಸುವ ಟಾರ್ಗೆಟ್ ಅನ್ನು ಮೇನ್ ಆಗಿ ಇಟ್ಕೊಂಡಿರೋ ಹಾಗಿದೆ. ಪ್ರಧಾನಿ ಮೋದಿ ಅವರು ಈಗಾಗಲೇ ಕರ್ನಾಟಕಕ್ಕೆ ಸುಮಾರು 4-5 ಬಾರಿ ಬಂದಿರ್ತಕ್ಕಂಥದ್ದು ಅಂದ್ರೆ ಏನು ಚುನಾವಣೆಯ ದೃಷ್ಟಿಯಿಂದ ಬಿಜೆಪಿ ದೊಡ್ಡ ಮಟ್ಟದ ರಣತಂತ್ರವನ್ನ ಎಂದಿರ್ತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಸಾಕಷ್ಟು ಬಲಿಷ್ಠಗೊಳಿಸಬೇಕು ಅನ್ನೋ ಒಂದು ಬಿಜೆಪಿಯ ಒಂದು ಇದೇನಿದೆ ಆ ಒಂದು ಇದಕ್ಕೆ ಇದು ಪೂರಕವಾಗಿ ಮೋದಿ ಅವರ ಭೇಟಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಹಾಗೆ ತುಮಕೂರು ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆ ಏನಿದೆ ಆ ಶಂಕುಸ್ಥಾಪನೆಗೆ ಇದೀಗ ಮೋದಿ ಅವರನ್ನ ಕರೆಸ್ತಕ್ಕಂಥದ್ದು. 6ನೇ ತಾರೀಕು ಅಂದ್ರೆ ಇದೇ ಫೆಬ್ರವರಿ 6ನೇ ತಾರೀಕು ಮೋದಿ ಅವರು ಮೊದಲು ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರೆ. ಅವತ್ತು ಬೆಳಿಗ್ಗೆ 8:20ಕ್ಕೆ ದೆಹಲಿಯಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಾರೆ. 10:55ಕ್ಕೆ ಬೆಂಗಳೂರಿನ ಏರ್ಪೋರ್ಟ್ ತಲುಪಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಲ್ಲಿನ ಬಿಜೆಪಿ ನಾಯಕರು ಭವ್ಯ ಸ್ವಾಗತದ ಮೂಲಕ ಅವ್ರನ್ನ ಕರ್ಕೊಂಡು ಬರ್ತಾರೆ. ನಂತರ 11:25ಕ್ಕೆ ರಸ್ತೆಯ ಮೂಲಕ BIEC ಅಂದ್ರೆ ಅಲ್ಲಿ ಒಂದೇನು ಅಲ್ಲೊಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ ಅಲ್ಲಿಗೆ ತಲುಪ್ತಾರೆ. ಅಲ್ಲಿ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡ್ತಾರೆ. ನಂತರ 2:45ಕ್ಕೆ ಬೆಂಗಳೂರಿನಿಂದ ನೇರವಾಗಿ ತುಮಕೂರು ಜಿಲ್ಲೆ ಪ್ರವಾಸವನ್ನ ಮೋದಿ ಅವರು ಮಾಡ್ತಾರೆ. 4:30ಕ್ಕೆ ಅವತ್ತು ಎಚ್ಎಲ್ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಉದ್ಘಾಟನೆ ಮಾಡಲಿರುವ ಮೋದಿ ಅವರು ಇನ್ನು ಅನೇಕ ಜಲಜೀವನ್ ಮಿಷನ್ ಯೋಜನೆಗಳಿಗೆ ಸೇರಿದಂತೆ ಸುಮಾರು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಒಟ್ಟು ಮೋದಿ ಅವರ ಈ ಭೇಟಿ ಏನಿದೆ 2023ರ ಚುನಾವಣೆ ಅಧಿಕಾರ ಗದ್ದುಗೆ ಸೇರೋದಕ್ಕೆ ಬಿಜೆಪಿ ಮಾಡ್ತಕ್ಕಂಥ ಸರ್ಕಸ್ಗೆ ಮೋದಿ ಅವರು ಒಂಥರ ಬೂಸ್ಟ್ ಇದ್ದಕ್ಕೆ ಹೀಗಾಗಿ ಮತ ಭೇಟೆಯನ್ನ ಆಡೋದಕ್ಕೆ ಮೋದಿ ಅವರು ನೇರವಾಗಿ ಇದೀಗ ಎಂಟ್ರಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಲೀಲಶ್ರೀ, ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ. ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.